फ्रेंड्स वेलकम टू माय चैनल फ्रेंड्स ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಾನು ಇವಾಗ ಫಿಶ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿಯಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ಮೇಲೆ ಒಂದು 12 ಅಷ್ಟು ಬ್ಯಾಡಗಿ ಮೆಣಸು ಹಾಗೆ ಖಾರಕ್ಕೆ 7 ರಿಂದ 8 ಖಾರ ಮೆಣಸು नाल्क हसी मेणसिनकाई कूड़ा ऐड माड़िदीनि निमगे खार इष्ट आगल्ल अन्नोदाद्रे मेणसिनकाई स्किप कूड़ा माड्कोळ्ळबहुदु खार उप्पु खार हुळि इद्रेने चेन्नागिरुत्ते फिश करी हागे 1 इंचिनष्टु शुंठि कट माडि हाकोंडिदीनि एल्ल चेन्नागि फ्राई आग्तिदंगे ओंदु गड्डे बेळ्ळुळ्ळिन सिप्पे तेगेदु हाकोंडिदीनि हागे 4 रिंद 5 काळु मेणसु एल्ल चेन्नागि फ्राई माड्कोळ्ळबेकु हागे धनिया सोंपु हागे जीर्गेनु कड़ अदरल्ले हाकोळ्ता इदीनि चेन्नागि ओंद मिक्स कोट फ्राई माड्कोंडु अदे तण्णगागोके बिडोण तण्णगाद मेले मिक्सी जार अल्लि हाकोळ्ळबेकागुत्ते मिक्सी जार अल्लि हाकि अदक्के स्वल्प कोत्तंबरि सोप्पु हागे स्वल्प पुदीना सोप्पु कूड हाकि नीरु हाकोंडु रुब्कोंडु बरोण ರುಬ್ಬಿದಾದ ಮೇಲೆ ಅದೇ ಕಡಾಯಿಲಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಫಿಶ್ ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ಮೇಲೆ ಅದನ್ನ ತೆಗೆಯೋಣ ತೆಗೆದ ಅದೇ ಕಡಾಯಿಲಿ 2 ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಮತ್ತೆ ಕರಿಬೇವು ಹಾಕೊಂಡು ಸ್ವಲ್ಪ ಚಟಪಟ ಆದ ಮೇಲೆ ಇವಾಗ ಈರುಳ್ಳಿ ಹಾಕೊಳ್ತಾ ಇದೀನಿ ಒಂದು ಗಡ್ಡೆ ಈರುಳ್ಳಿ ತಗೊಂಡಿದ್ದೆ ಗಡ್ಡೆ ಈರುಳ್ಳಿ ತಗೊಂಡಿದ್ದೆ ಫ್ರೆಂಡ್ಸ್ ಅದರಲ್ಲಿ ಫ್ರೈ ಆದ ಮೇಲೆ ಇವಾಗ ಟೊಮೆಟೋನು ಕೂಡ ಹಾಕ್ತಾ ಇದೀನಿ ಒಂದು ಟೊಮೆಟೋನು ಕಟ್ ಮಾಡ್ತೀನಿ ಟೊಮೆಟೋ ಎಲ್ಲ ಕಟ್ ಮಾಡಬೇಕಿದ್ರೂ ಇವಾಗ ಉಪ್ಪು ಕೂಡ ಆಡ್ ಮಾಡಿದೀನಿ ಇವಾಗ ಮಸಾಲೆ ಆದಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಇವಾಗ ಮಸಾಲೆ ಎಲ್ಲವ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಮಸಾಲೆ ಸ್ಮೆಲ್ ಹೋದ ಮೇಲೆ ಫ್ರೈ ಆದ ಮೇಲೆ ಅದಕ್ಕೆ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಕೂಡ ನೆನೆ ಹಾಕಿದ್ದೆ ಅದ ರಸನು ಹಾಕ್ತಾ ಇದೀನಿ ಹುಣಸೆಹಣ್ಣು ರಸ ಆಡ್ ಮಾಡಿ ಸ್ವಲ್ಪ ಕುದಿಯೋಕ ಬಿಡೋಣ ಕುದಿದಾದ ಮೇಲೆ ಅದಕ್ಕೆ ಜಾರಲ್ ಸ್ವಲ್ಪ ನೀರು ಹಾಕೊಂಡು ಅದರಲ್ಲೇ ಆಡ್ ಮಾಡೋಣ ಇವಾಗ ಚೆನ್ನಾಗಿ ಕುದಿತಾ ಇದೆ ಇವಾಗ ಫಿಶ್ ಅನ್ನು ಹಾಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್ ಫಿಶ್ ಅನ್ನು ಹಾಕಿ ಒಂದ ಸಲ ಪಾತ್ರೆನೆ ಅಲ್ಲಾಡಿಸಿಬಿಡಿ ಹಾಗೆ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಸ್ಪೂನ್ ಅನ್ನು ಹಾಕಬೇಡಿ ಸ್ಪೂನ್ ಹಾಕಿದ್ರೆ ಫಿಶ್ ಎಲ್ಲ ಹಾಳಾಗುತ್ತವೆ ಅದಕ್ಕೆ ಹೀಗೆ ಅಲ್ಲಾಡಿಸ್ತಾ ಇರಿ ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಅದಕ್ಕೆ ನೋಡಿ ಇವಾಗ ರೆಡಿ ಆಗಿದೆ ಒಂದು ತೆಂಗಿನಕಾಯಿ ರಸನ ಹಾಕ್ತಾ ಇದೀನಿ ತೆಂಗಿನಕಾಯಿ ಹಾಲು ಒಂದು 2 ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ನಾನು ವಿಡಿಯೋ ಸಿಗ್ತೀನಿ